ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಸುಗ್ರೀವ ವಿಭೀಷಣಾದಿಗಳನ್ನು ಅವರವರ ದೇಶಕ್ಕೆ ಕಳುಹಿಸಿದ್ದು ಎಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ನಾನಾ ದೇಶಗಳ ರಾಜರನ್ನು ಕಳುಹಿಸಿ ಸುಗ್ರೀವಾದಿ ವಾನರ ಶ್ರೇಷ್ಠರೊಡನೆಯೂ ವಿಭೀಷಣನೇ ಮೊದಲಾದ ರಾಕ್ಷಸರೊಡನೆಯೂ ಕೂಡಿದ್ದು 2 ತಿಂಗಳು ಕಳೆದ ಮೇಲೆ ಸುಗ್ರೀವನನ್ನು ಕರೆದು ಹೀಗೆಂದನು. ಎಲೈ ಪ್ರಿಯಸಖನಾದ ಸುಗ್ರೀವ, ಇನ್ನು ನಿನ್ನ ರಾಜ್ಯಕ್ಕೆ ಹೋಗಿ ದೇವದಾನವರಿಗೂ ಅಗಮ್ಯವಾದ ಕಿಷ್ಕಿಂಧಾ ಪಟ್ಟಣವನ್ನು ನಿನ್ನ ಪ್ರಧಾನಿಗಳ ಸಹಿತವಾಗಿ ನಿಷ್ಕಂಟಕವಾಗಿ ಪರಿಪಾಲಿಸು. ನಿನ್ನ ಕುಮಾರನಾದ ಅಂಗದನನ್ನು ಪರಮ ಪ್ರೀತಿಯಿಂದ ಕಾಣುತ್ತಿರು. ನಿನಗೆ ಪ್ರಧಾನವಾಗಿ ಸಮಸ್ತ ಶಾಸ್ತ್ರಜ್ಞನಾಗಿ ಬಲಶಾಲಿಯಾದ ಹನುಮಂತ, ಮಹಾಬಲಶಾಲಿಯಾದ ನಳ, ಕಪಿಶ್ರೇಷ್ಠನಾದ ಸುಷೇಣ, ಬಲವಂತರೊಳಗೆ ಶ್ರೇಷ್ಠನಾದ ತಾರ, ಶತ್ರುಗಳಿಗೆ ಎದುರಿಸಲು ಅಶಕ್ಯನಾದ ಕುಮುದ, ಪರಾಕ್ರಮಶಾಲಿಯಾದ ನೀಲ, ವೀರನಾದ ಶತಬಲಿ, ಶೂರನಾದ ಮೈಂದ, ದ್ವಿವಿಧ ಗಜ, ಗವಯ, ಗವಾಕ್ಷ, ಋಷಭ, ಯಕ್ಷರು, ಮಹಾಬಲವಂತನಾದ ಜಾಂಬವಂತ ಮೊದಲಾದವರು ಮಹಾತ್ಮರಾದ್ದರಿಂದ ನನಗಾಗಿ ಯುದ್ಧದಲ್ಲಿ ಪ್ರಾಣದ ಆಸೆಯನ್ನು ಬಿಟ್ಟು ಶತ್ರುಗಳನ್ನು ಸಂಹರಿಸಿದರು. ಇವರೆಲ್ಲರನ್ನು ಬಹುಮಾನದಿಂದ ಕಾಣು. ಎಂಥ ಸಮಯದಲ್ಲಿಯೂ ಇವರಿಗೆ ಅಪ್ರಿಯವನ್ನು ಮಾಡಬೇಡ ಎಂದು ಹೇಳಿದನು. ಅತ್ಯಂತ ಭಕ್ತನಾದ ವಿಭೀಷಣನನ್ನು ಕರೆದು, ವಿಭೀಷಣ, ನೀನು ನಿನ್ನ ರಾಜ್ಯಕ್ಕೆ ತೆರಳಿ ಧರ್ಮದಿಂದ ಲಂಕಾ ರಾಜ್ಯವನ್ನು ಪರಿಪಾಲಿಸು. ರಾಜ್ಯದಲ್ಲಿ ದುರ್ನೀತಿಯ ದೊರೆಯೆನಿಸಿಕೊಳ್ಳದೆ ನಿನಗೆ ಸರಿದೂಗುವ ಉತ್ತಮ ದೊರೆಯಿಲ್ಲವೆನಿಸಿಕೊಂಡು ಲಂಕಾ ಪಟ್ಟಣಕ್ಕೆ ಕ್ಷೇಮವನ್ನು ಉಂಟುಮಾಡು. ನಿನ್ನ ಒಡಹುಟ್ಟಿದವನಾದ ಕುಬೇರನನ್ನು ಯಾವ ಬಗೆಯಲ್ಲಿಯೂ ತಿರಸ್ಕಾರ ಮಾಡಬೇಡ. ಬುದ್ಧಿವಂತರಾದ ದೊರೆಗಳು ಭೂಮಿಯನ್ನು ಬಹುಕಾಲ ಅನುಭವಿಸುವರು. ನೀನು ದೂರ ದೇಶದಲ್ಲಿ ಇರುವುದಕ್ಕಾಗಿ ಭಯಪಡಬೇಡ. ಯಾವಾಗಲೂ ನೀನು ಸುಗ್ರೀವನನ್ನು ನನ್ನನ್ನು ಪ್ರೀತಿಯಿಂದ ಸ್ಮರಿಸುತ್ತಿರು. ನೀನು ನಿರ್ಭಯನಾಗಿ ಲಂಕಾಪಟ್ಟಣವನ್ನು ಕುರಿತು ಹೋಗು ಎಂದು ನುಡಿದನು. ಆ ಮಾತನ್ನು ಕೇಳಿ ಸುಗ್ರೀವಾದಿ ಕಪಿನಾಯಕರು, ವಿಭೀಷಣಾದಿ ರಾಕ್ಷಸ ಶ್ರೇಷ್ಠರು ಶ್ರೀರಾಮನನ್ನು ಸ್ತೋತ್ರ ಮಾಡುತ್ತಾ ಆತನನ್ನು ಕುರಿತು, ಹೇ ಸ್ವಾಮಿ, ನಿನ್ನ ಬುದ್ಧಿಯು ನಿನ್ನ ವೀರ್ಯ ಪರಾಕ್ರಮಗಳು ಆಶ್ಚರ್ಯಕರವಾದವು, ನಿನ್ನ ನಾಮವು ಪವಿತ್ರವಾದದ್ದು ಎಂದು ಕೊಂಡಾಡುತ್ತಿದ್ದರು. ಆ ಸಮಯದಲ್ಲಿ ಹನುಮಂತನು ಎದ್ದು ನಮಸ್ಕಾರವನ್ನು ಮಾಡಿ ವಿನಯಪೂರ್ವಕವಾಗಿ, ಶ್ರೀರಾಮ, ನನಗೆ ನಿನ್ನಲ್ಲಿ ಭಕ್ತಿಯು ಯಾವಾಗಲೂ ಪರಿಪೂರ್ಣವಾಗಿ ಸುಪ್ರತಿಷ್ಠಿತವಾಗಿರಲಿ. ನನ್ನ ಅಂತರಂಗವು ನಿನ್ನನ್ನು ಬಿಟ್ಟು ಕದಲದಿರಲಿ. ಎಷ್ಟು ಕಾಲ ರಾಮಕಥೆಯನ್ನು ಕೇಳುತ್ತಲಿರುವೆನು ಅಷ್ಟು ಕಾಲ ಈ ನನ್ನ ದೇಹದಲ್ಲಿ ಪ್ರಾಣಗಳಿರಲಿ. ನಿನ್ನ ದಿವ್ಯವಾದ ಚರಿತ್ರೆಯನ್ನು ಮಧುರವಾಗಿ ಹಾಡಬಲ್ಲ ದೇವಸ್ತ್ರೀಯರು ನನ್ನ ಮುಂದೆ ಹಾಡಿ ಮನಸ್ಸನ್ನು ತಣಿಸಲಿ ಎಂದು ಕೇಳಿಕೊಂಡನು. ಈ ರೀತಿ ಕೇಳಿಕೊಂಡ ಆಂಜನೇಯನಲ್ಲಿ ತುಂಬಾ ಅಭಿಮಾನವಿಟ್ಟಿದ್ದ ರಾಮಚಂದ್ರನು ಸಿಂಹಾಸನದಿಂದ ಕೆಳಗಿಳಿದು ಬಂದು ಆಂಜನೇಯನನ್ನು ಪ್ರೀತಿಯಿಂದ ಬಿಗಿದಪ್ಪಿಕೊಂಡು, ಎಲೈ ಕಪಿಶ್ರೇಷ್ಠನೇ, ನೀನು ಹೇಳುವಂತೆಯೇ ಆಗಲಿ. ನೀನು ನಮಗೆ ಮಾಡಿರುವ ಒಂದೊಂದು ಉಪಕಾರಕ್ಕೆ ಪ್ರಾಣವನ್ನೇ ಕೊಡಬೇಕು. ಉಳಿದೆಲ್ಲ ಉಪಕಾರಗಳಿಗೆ ಕೊಡಲು ಏನೂ ಇಲ್ಲವಾಗಿ ನಾವು ಋಣಿಗಳಾಗಿಯೇ ಉಳಿಯಬೇಕಾಗಿದೆ. ಆದರೂ ನನ್ನ ಪ್ರೀತಿಯ ಕುರುಹಾಗಿ ಕೊಡುವ ಈ ಹಾರವನ್ನು ಸ್ವೀಕರಿಸು ಎಂದು ಹೇಳಿ ತನ್ನ ಕೊರಳಲ್ಲಿದ್ದ ದಿವ್ಯವಾದ ವೈಡೂರ್ಯ ಹಾರವನ್ನು ತೆಗೆದು ಆಂಜನೇಯನ ಕೊರಳಿಗೆ ಹಾಕಿದನು. ವೈಡೂರ್ಯ ರತ್ನಗಳಿಂದ ಪ್ರಕಾಶಮಾನವಾದ ಆ ಕಂಠಮಾಲೆಯೊಡಗೂಡಿ ಸುವರ್ಣಾದ್ರಿಯಾದ ಮೇರುವು ಚಂದ್ರನಿಂದ ಒಪ್ಪುವಂತೆ ಶೋಭಿಸುತ್ತಿದ್ದನು. ಸಮಸ್ತ ವಾನರ ಶ್ರೇಷ್ಠರು ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡಿ ಪ್ರಯಾಣ ಮಾಡಿದರು. ಧರ್ಮಾತ್ಮನಾದ ವಿಭೀಷಣನು ಆಲಿಂಗನ ಪೂರ್ವಕವಾಗಿ ಬೀಳ್ಕೊಂಡು ಶ್ರೀರಾಮನನ್ನು ಎಡಬಿಡಲಾರದೆ ಕಂಬನಿಗಳನ್ನು ಸುರಿಸುತ್ತಾ ವ್ಯಾಕುಲವಾದ ಮನಸ್ಸುಳ್ಳವನಾಗಿ ಲಂಕಾ ಪಟ್ಟಣವನ್ನು ಕುರಿತು ತೆರಳಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.